ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ರಾಕ್ ಅವರು ನಮಗೆ ಮಂಡ್ಯ ನೈಟ್ ರೋಲಿ ನೋಡೋದಕ್ಕೆ ಸಿಕ್ಕಿದ್ರು ಸೊ ರಾಕ್ ಅವರು ಡಬ್ಲ್ಯೂಬ್ಲ್ಯೂ ಗೆ ಬಂದಂತಹ ಆ ವಿಡಿಯೋಗೆ ವ್ಯೂಸ್ ಎಷ್ಟು ಬಂದಿದೆ ಅಂತ ಕೇಳಿದ್ರೆ ನೀವಂತೂ ತುಂಬಾನೇ ಶಾಕ್ ಆಗ್ತೀರಾ ಎಸ್ ನಮ್ಮ ರಾಕ್ ಅವರು ಬರ್ತಾರಲ್ಲ ಡೇ ಒನ್ ಎಪಿಸೋಡ್ ಆಫ್ ಮಂಡ್ಯ ನೈಟ್ ರೋಗೆ ಆ ವಿಡಿಯೋಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂಬತ್ ಮೂರು ಮಿಲಿಯನ್ಸ್ ವ್ಯೂಸ್ ಬಂದಿದೆ ಅಂತಾನೆ ಹೇಳ್ಬಹುದು ಯ ಎಲ್ಲ ಸೋಶಿಯಲ್ ಮೀಡಿಯಾ ಫ್ಲಾಟ್ಫಾರ್ಮ್ಸ್ಗಳಲ್ಲಿ ಅಫಿಷಿಯಲ್ ಅಲ್ಲದೆ ಇರೋದು ಎಷ್ಟೋ ಇರುತ್ತೆ ಇವನ್ ನಾವು ಕೂಡ ಮಾಡ್ತಾ ಇರ್ತೀವಿ ಹೈಲೈಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಬಿಟ್ರೆ ಡಬ್ಲ್ಡಬ್ಲ್ಯೂಇ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಫ್ಲಾಟ್ಫಾರ್ಮ್ಗಳಲ್ಲಿ ಎಂಬತ್ ಮೂರು ಮಿಲಿಯನ್ ವ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಇದರಿಂದನೇ ಗೊತ್ತಾಗ್ತಾ ಇದೆ ರಾಕ್ ಅವರು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ನ ಮಾಡಿದರೆ ಮಂಡೇ ನೈಟ್ ರಾಗೆ ಬಂದು ಅಂತ ಇನ್ನು ಮಂಡೇ ನೈಟ್ ರೇಟಿಂಗ್ಸ್ ರಿವೀಲ್ ಆಗಿಲ್ಲ ರಿವೀಲ್ ಆದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನಾನು ಈ ವಿಡಿಯೋನ ನೈಟ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಮ್ಮ ರಾಕ್ ಅವರು ಬರೋದನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂಡ್ ಅದೇ ರೀತಿ ನಮ್ಮ ಸಮಂತ ಅವರು ಕೂಡ ನಮ್ಮ ರಾಕ್ ಅವರು ಬರೋದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂಡ್ ನಮ್ಮ ರಾಕ್ ಅವರು ಬಂದಾಗ ನಮ್ಮ ಸಮಾಂತ ಅವರ ರಿಯಾಕ್ಷನ್ ಹೊರಗಡೆ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅವರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಅಂತಾನೆ ಹೇಳ್ಬೋದು ಸೈಲೆ ಸೀದಾ ಹಿಂದಕ್ಕೆ ಹೋಗ್ಬಿಡ್ತಾರೆ ರಾಕ್ ಅವ್ರಿಗೆ ಕೂಡಲೇ ಅಂಡ್ ಈ ಒಳ್ಳೆಯ ರಿಯಾಕ್ಷನ್ ಗೆ ನಮ್ಮ ರಾಕ್ ಅವರ ಕಡೆಯಿಂದನೂ ಕೂಡ ಒಂದು ರಿಯಾಕ್ಷನ್ ಬಂದಿದೆ ಅವರು ಸಿಂಪಲ್ ಆಗಿ ನಮ್ಮ ಸಮಂತ ಅವರು ರಿಯಾಕ್ಟ್ ಮಾಡಿರುವಂತಹ ವಿಡಿಯೋನ ರೀಟ್ವೀಟ್ ಮಾಡಿ ಲವ್ ದಿಸ್ ಅಂತ ಹಾಕಿದ ಲಿಟರಲಿ ನಮ್ಮ ಸಮಾಂತ ಅವರಂತೂ ನನಗೆ ಅನೌನ್ಸರ್ ಆಗಿ ತುಂಬಾನೇ ಅನೌನ್ಸ್ ಮಾಡೋ ಸ್ಟೈಲ್ ಆಗಿರಬಹುದು ನನಗಂತೂ ತುಂಬಾನೇ ವೈರಲ್ ಆಗ್ತಾ ಇದೆ ರಾಕ್ ಅವರ ಬಗ್ಗೆ ಮಾತಾಡ್ತಾ ಇದೀರಾ ಅಂದರೆ ಸ್ವಲ್ಪ ಜಿಂದರ್ ಮಹಲ್ ಅವರ ಬಗ್ಗೆನೂ ಕೂಡ ಮಾತಾಡೋಣ ಸ್ವಲ್ಪ ಜನ ಅನ್ಕೋತಾ ಇದ್ದಾರೆ ರಾಕ್ ಅವರು ಬಂದ್ಬಿಟ್ಟು ಜಿಂದರ್ ಮಹಲ್ ಅವರ ಮಾನ ಮರ್ಯಾದೆ ಎಲ್ಲಾದ್ನೂ ಕೂಡ ತಗದ್ರು ಇವನ್ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಕೂಡ ಅವರು ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅಂತ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಕೊತಾ ಇದ್ದಾರೆ ನನ್ನನ್ ಕೇಳಿದ್ರೆ ಇಲ್ಲಿ ಇಂಡಿಯಾ ಅನ್ನೋ ನೇಮೇ ಬರೋದಿಲ್ಲ ಇಂಡಿಯಾಗೆ ನಮ್ಮ ರಾಕ್ ಅವರು ಡಿಸ್ರೆಸ್ಪೆಕ್ಟ್ ಮಾಡೇ ಇಲ್ಲ ಅಂತ ಹೇಳ್ಬೋದು ಮಾಡಿದ್ರೆ ಅಲ್ಲಿನ ರಾಷ್ಟ್ರಗೀತೆಗೆ ಮಾಡಿದ್ದಾರೆ ಮೊದಲು ನಮ್ಮ ಜಿಂದರ್ ಮೊಹಲ್ ಅವರು ನಾನು ಇವಾಗ ರಾಷ್ಟ್ರಗೀತೆನ ಆಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಲೈನ್ ಹೇಳ್ತಾರೆ ಆಗ ನಾನು ಅನ್ಕೋತಾ ಇದ್ದೆ ನಮ್ಮ ಭಾರತದ ರಾಷ್ಟ್ರಗೀತೆ ಏನಾದ್ರೂ ಇವ್ರು ಆಡಿದ್ರೆ ಸೊ ಅದು ಒಂಥರ ಡಿಸ್ರೆಸ್ಪೆಕ್ಟ್ಫುಲ್ ಅನ್ಸುತ್ತೆ ಯಾಕಂದ್ರೆ ಭಾರತದ ರಾಷ್ಟ್ರಗೀತೆನ ನಮ್ಮ ಜಿಂದರ್ ಮಹಲ್ ಅವರು ಏನಾದರೂ ಆಡಿದ್ರೆ ಅಲ್ಲಿನ ಜನಗಳು ಭೂ ಮಾಡ್ತಾ ಇರ್ತಾರೆ ಸೊ ಆಗ ನಮಗೆ ಡಿಸ್ರೆಸ್ಪೆಕ್ಟ್ ಆಗೋದು ಬಟ್ ನಮ್ಮ ಜಿಂದರ್ ಮೊಹಲ್ ಅವರು ಹಿಂದಿ ಭಾಷೆಯಲ್ಲಿ ಯು ಎಸ್ ನ ರಾಷ್ಟ್ರಗೀತೆನ ಆಡ್ತಾರೆ ಆಗ ಅಲ್ಲಿನ ಜನಗಳು ಭೂ ಮಾಡ್ತಾ ಇರ್ತಾರೆ ಸೊ ನಾವು ಯಾವ ರೀತಿ ನಮ್ಮ ರಾಷ್ಟ್ರಗೀತೆಗೆ ಗೌರವ ಕೊಡ್ತೀವೋ ಯು ಎಸ್ ಇಷ್ಟೊಂದು ಗೌರವವನ್ನು ಕೊಡೋದಿಲ್ಲ ಅವರು ಕ್ಯಾಶುಯಲ್ ಆಗಿ ತಗೋತಾರೆ ನಮ್ಮ ರಾಕ್ ಅವರು ಕೂಡ ಆ ರಾಷ್ಟ್ರಗೀತೆಗೆನೆ ಇವರಾದ ಒಂದು ವಾಕ್ಯಗಳನ್ನ ಒಂದು ಲೈನ್ಸ್ ಮಾಡಿ ಒಂದು ರಾಷ್ಟ್ರಗೀತೆ ಹೇಳ್ತಾರೆ ಅದಕ್ಕೂ ಕೂಡ ಅಲ್ಲಿನ ಜನಗಳು ಖುಷಿ ಪಡ್ತಾ ಇರ್ತಾರೆ ಬಟ್ ಅದೇ ನಮ್ಮ ಭಾರತದ ರಾಷ್ಟ್ರಗೀತೆಗೆ ಏನಾದ್ರೂ ಆಗಿದಿದ್ರೆ ನಿಜವಾಗ್ಲೂ ತುಂಬಾ ದೊಡ್ಡ ಕಾಂಟ್ರವರ್ಸಿ ಆಗಿರೋದು ಅಂಡ್ ಇಲ್ಲಿ ಗೊತ್ತಾಗ್ತಾ ಇದೆ ಇಲ್ಲಿ ಯಾವುದೇ ರೀತಿಯ ಇಂಡಿಯಾಗೆ ಡಿಸ್ರೆಸ್ಪೆಕ್ಟ್ ನ ಮಾಡಿಲ್ಲ ಅಂತ ನಮ್ಮ ರಾಕ್ ಅವರು ಅಂಡ್ ನಮ್ಮ ಜಿಂದರ್ ಮೋಹನ್ ಅವರು ಬಗ್ಗೆ ಮಾತಾಡೋದಾದ್ರೆ ಜಿಂದರ್ ಮೊಹಲ್ ಅವರಿಗೆ ಅಟ್ಯಾಕ್ ಮಾಡೋದ್ರಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಜಿಂದರ್ ಮೊಹಲ್ ಅವರಿಗೆ ಡಬ್ಲ್ಯೂ ಡಬ್ಲ್ಯೂ ರಾಕ್ ಅವರ ಜೊತೆ ಒಂದು ಸೆಗ್ಮೆಂಟ್ ನ ಕೊಡ್ತಲ್ಲ ಅಂತ ಖುಷಿ ಪಡಬೇಕು ಇವನ್ ಯು ಎಸ್ ಎನ ಜನಗಳು ಕೂಡ ಜಿಂದರ್ ಮೊಹಲ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಜಿಂದರ್ ಮೊಹಲ್ ಅವ್ರ ಏನಾದ್ರು ಆ ಜಾಗದಲ್ಲಿ ಇರ್ಲಿಲ್ಲ ಅಂದಿದ್ರೆ ರಾಕ್ ಅವರ ಇಂಥ ಒಳ್ಳೆ ಸೆಗ್ಮೆಂಟ್ ನಮಗೆ ಮಂಡೆ ನೈಟ್ ರೋಲಿ ನೋಡೋದಿಕ್ಕೆ ಸಿಗ್ತಾ ಇರಲಿಲ್ಲ ಅಂತ ನಮ್ಮ ಯು ಎ ಆಡಿಯನ್ಸ್ ಗಳು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಂಗೂ ಕೂಡ ತುಂಬಾನೇ ಖುಷಿ ಆಯ್ತು ಜಿಂದರ್ ಮೊಲ್ ಅವರಿಗೆ ಫೈನಲಿ ಅವಕಾಶ ಕೊಡ್ತಾರಲ್ಲ ಅದು ಕೂಡ ರಾಕ್ ಅವರ ಎದುರುಗಡೆ ಅವಕಾಶ ಕೊಡ್ತಲ್ಲ ಡಬ್ಲ್ಯೂ ಅಂತ ನನಗಂತೂ ತುಂಬಾ ಇಷ್ಟ ಆಯ್ತು ಇಲ್ಲಿ ಯಾವುದೇ ರೀತಿಯ ಇಂಡಿಯಾಗೆ ಇಂಡಿಯಾದ ರಾಷ್ಟ್ರಗೀತೆಗೆ ಡಿಸ್ರೆಸ್ಪೆಕ್ಟ್ ಆಗೇ ಇಲ್ಲ ಅಂತ ಹೇಳ್ತೀನಿ ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಾವೆಲ್ಲರೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಲಿಟ್ಟಾಗಿದೆ ಅಂಡ್ ಎರಡ್ ಸಾವಿರದ ಇಪ್ಪತ್ತ ಮೂರು ಡಬ್ಲ್ಯಬ್ಲ್ಯ ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಇಯರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ಪ್ರಾಫಿಟ್ ನ ಅಷ್ಟು ವೀವರ್ಶಿಪ್ ನ ಡಬ್ಲ್ಯೂ ಇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜನರೇಟ್ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏನೇನು ರೆಕಾರ್ಡ್ಸ್ ಗಳಿದೆ ಅಂತ ಹೈಯೆಸ್ಟ್ ಟು ಸೋಷಿಯಲ್ ಮೀಡಿಯಾ ವ್ಯೂಸ್ ಎವರು ಹೈಯೆಸ್ಟ್ ಮರ್ಚಂಡೈಸ್ ರೆವೆನ್ಯೂ ಎವರು ಹೈಯೆಸ್ಟು ಸ್ಪಾನ್ಸರ್ಶಿಪ್ ರೆವೆನ್ಯೂ ಎವರ್ ಹೈಯೆಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ವಿವರ್ಶಿಪ್ ಎವರ್ ಹೈಯೆಸ್ಟ್ ಗ್ರಾಸಿಂಗ್ ಟಿಕೆಟ್ ಸೇಲ್ ಎವರ್ ಸೊ ಇಷ್ಟು ರೆಕಾರ್ಡ್ಸ್ ಗಳನ್ನ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಬ್ಡಬ್ಲಿ ಮಾಡಿದೆ ಅಂಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತರ ಗೋಲ್ಡನ್ ಇಯರ್ ಅಂತಾನೇ ಹೇಳ್ಬೋದು ಡಬ್ಡಬ್ಲಿಗೆ ಪ್ರಾಫಿಟ್ ವಿಚಾರದಲ್ಲಿ ನಮ್ಮ ನೆಕ್ಸ್ಟ್ ಕಡೆ ನಮ್ಮ ಬೆಕ್ಕಿಲಾಗೆ ರಾಕ್ ಅವರ ಬಗ್ಗೆ ನಡೆದಂತಹ ಮಂಡ್ಯ ನೈಟ್ ಹಾಗೆ ರಾಕ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಮೀಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ನಮ್ಮ ಬೆಕ್ಕಿಲಿನಗೂ ಕೂಡ ತಿಳಿಸಿದ್ದಾರೆ ನಾನು ಹಾಗೆ ರಾಕ್ ಅವರು ಏನ್ ಮಾತಾಡಿದ್ವಿ ಅಂತ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಒನ್ ಆಫ್ ಅಸ್ ವಾಸ್ ಆಸ್ಕಿಂಗ್ ದ ಅದರ್ ಫಾರ್ ಅಡ್ವೈಸ್ ಆನ್ ಹೌ ಟು ಬೀಟ್ ಅಪ್ ದೇರ್ ಕಝನ್ ಸೊ ಇವರು ಏನ್ ಹೇಳ್ತಾ ಇದಾರೆ ಅಂದ್ರೆ ರಾಕ್ ಅವರು ನನ್ನ ಬಳಿ ಬಂದ್ಬಿಟ್ಟು ತನ್ನ ಕಝನ್ ನ ಯಾವ ರೀತಿ ಒಡಿಬೇಕು ಯಾವ ರೀತಿ ತನ್ನ ಕಝನ್ ಗೆ ಒಡಿಬೇಕು ಅಂತ ಅಡ್ವೈಸ್ ನ ಕೇಳ್ಕೊತಾ ಇದಾರೆ ಅಂತ ನಮ್ಮ ಬೆಕ್ಕಿಲಿನ ಅವರು ಹೇಳ್ತಾ ಇದ್ದಾರೆ ಸೊ ಕ್ಲಿಯರ್ ಆಗ್ತಾ ಇದೆ ರಾಕ್ ಅವರು ಬಂದ್ಬಿಟ್ಟು ರೋಮನ್ ರೈನ್ಸ್ ಅವರಿಗೆ ನಾನು ಅಟ್ಯಾಕ್ ಮಾಡಬೇಕು ರೋಮನ್ ರೈನ್ಸ್ ಅವರಿಗೆ ಹೊಡಿಬೇಕು ಸೊ ನೀನೇನಾದರೂ ಅಡ್ವೈಸ್ ಕೊಡು ಅಂತ ನಮ್ಮ ಬೆಕ್ಕಿಲಿನ ಚೋರ್ನ ಕೇಳ್ತಾ ಇದ್ದಾರೆ ಸೊ ಇದರಿಂದ ನಮ್ಮ ಅವರು ಕೂಡ ಕ್ಲಿಯರ್ ಮಾಡಿದ್ದಾರೆ ನಮಗೆ ರಾಕ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಬರೀ ಅವರು ಮಾತ್ರ ಅಲ್ಲ ಗಾಯಸ್ ಇವನ್ ನಮ್ಮ ರಾಕ್ ಅವರು ಕನ್ಫರ್ಮ್ ಮಾಡಿದ್ದಾರೆ ನಾನು ಇನ್ನೂ ಕೂಡ ಬರ್ತಾನೆ ಇರ್ತೀನಿ ಅಂತ ರೀಸೆಂಟ್ ಆಗಿ ನಮ್ಮ ರಾಕ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಅವರು ಮಂಡೇ ನೈಟ್ ರೋಗಿ ಬಂದಿರ್ತಾರಲ್ಲ ಆ ಒಂದು ವಿಡಿಯೋನ ಪೋಸ್ಟ್ ಮಾಡಿ ಕೆಳಗಡೆ ಲೈನ್ ಗಳ ಬರೀತಾರೆ ಇಲ್ಲಿ ನೋಡ್ತಾ ಇರಬಹುದು ಮೊದಲು ಎಲ್ಲರನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಥೀಮ್ ಸಾಂಗ್ ಆಗಿರಬಹುದು ಕ್ರೌಡ್ ಆಗಿರಬಹುದು ಕನೆಕ್ಷನ್ಸ್ ಆಗಿರಬಹುದು ಅಂಡ್ ರಿಯಾಕ್ಷನ್ಸ್ ಆಗಿರಬಹುದು ಇದ್ರ ಬಗ್ಗೆ ಎಲ್ಲ ನಮ್ಮ ರಾಕ್ ಅವರು ಮಾತಾಡಿ ಲಾಸ್ಟ್ ಅಲ್ಲಿ ಆರ್ ಜಸ್ಟ್ ಗೆಟ್ಟಿಂಗ್ ಸ್ಟಾರ್ಟೆಡ್ ಅಂತ ಒಂದು ಲೈನ್ ಹಾಕಿದ್ದಾರೆ ಸೊ ಇದನ್ನು ಕೂಡ ಕೂಡ ಪ್ರಾರಂಭ ಅಂತ ನಮ್ಮ ರಾಕ್ ಅವರೇ ಬಳಸಿರೋದ್ರಿಂದ ನಮಗೆ ರಾಕ್ ಅವರು ಇನ್ನೂ ಕೂಡ ಡಬ್ಲ್ಯೂ ಡಬ್ಲ್ಯೂ ಎಲ್ಲಿ ನೋಡೋದಕ್ಕೆ ಸಿಗ್ತಾರೆ ಸೊ ರಸ್ಸಲ್ ಮೇನಿಯಾ ತನಕ ರಾಕ್ ಅವರು ಯಾವಾಗ ಬೇಕಾದರೂ ರಿಟರ್ನ್ ಆಗಬಹುದು ಎಲಿಮಿನೇಷನ್ ಚೇಂಬರ್ಗೆ ಬರ್ತಾರೆ ಅಂತ ರೂಮರ್ಸ್ಗಳು ಬರ್ತಾ ಇದೆ ಎಲಿಮಿನೇಷನ್ ಚೇಂಬರಿಗೆ ಮಾತ್ರ ಅಲ್ಲ ಯಾವುದಾದ್ರೂ ಒಂದು ಸ್ಮ್ಯಾಕ್ ಡೌನ್ಗೆ ಸಡನ್ ಆಗಿ ಬರಬಹುದು ಅಥವಾ ರಾಯಲ್ ರಂಬಲ್ಗೆನೆ ಬರಬಹುದು ಯಾಕಂದ್ರೆ ಅವರೇ ಕನ್ಫರ್ಮ್ ಮಾಡಿದರೆ ವಿ ಆರ್ ಜಸ್ಟ್ ಗೆಟ್ಟಿಂಗ್ ಸ್ಟಾರ್ಟೆಡ್ ಅಂತ ಸೊ ಇನ್ಮೇಲೆ ನಾವು ರಾಕ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಡಬ್ಲ್ಯೂ ಅಲ್ಲಿ ಎಲ್ಲಿ ಲಿಟ್ರಲಿ ಸಕ್ಕತ್ತಾಗಿರೋ ಸಕತ್ತು ಗೂಸ್ ಬಂಪ್ ಬರುವಂತಹ ಗಳು ಅಂತಾನೆ ಹೇಳ್ಬಹುದು ನೋಡೋಣ ಯಾವ ರೀತಿ ಈ ಸ್ಟೋರಿ ಮಾಡುತ್ತೆ ನಮಗೆ ರಾಕ್ ಆಗಿ ನಡುವೆ ಒಂದು ಸ್ಟೋರಿ ನೋಡೋದಕ್ಕೆ ಸಿಗುತ್ತೆ ಆ ಸ್ಟೋರಿನ ಮುಂದುವರ್ಸೋದಕ್ಕೋಸ್ಕರ ನಮಗೆ ರಾಕ್ ಅವರು ಇನ್ ಮುಂದೆ ಅಲ್ಲಿ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಸಿಗ್ತಾರೆ ಸೊ ನೋಡೋಣ ಯಾವ ಯಾವಾಗ ನಮಗೆ ರಾಕ್ ಅವರ ದರ್ಶನ ಆಗುತ್ತೆ ಅಂತ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ ಮೈ ನೆಕ್ಸ್ಟ್ ವಿಡಿಯೋ